ಕಾಮಶಾಸ್ತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನಖಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾಯ್ತು. ನಖ ಶತದ ವಿವರಣೆ ಏನಿದೆ, ಯಾವ ಯಾವ ರೀತಿ ವಿಧಗಳಿದೆ ಅದರಲ್ಲಿ? ಇದರಲ್ಲೂ ಅಷ್ಟೇ, ಎಷ್ಟು ತರದ ನಖಕ್ಷತಗಳನ್ನ ಮಾಡಬಹುದು, ಎಲ್ಲಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದನ್ನ ವಿವರವಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಇದರಲ್ಲೂ ನಮಗೆ ನಾವು ನೋಡಿದ್ದಾದಲ್ಲಿ ಒಂದು 9 ರೀತಿಯಾದಂತ ನಖಕ್ಷತಗಳು ಅಂದ್ರೆ ಉಗುರಿನಿಂದ ನೀವು ಮಾಡಬಹುದಾದಂತ ಗುರುತುಗಳನ್ನ 9 ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. 9+ ಅಂತ ಕೊಟ್ಟಿದ್ದಾರೆ. ಬ್ರಾಡ್ ಆಗಿ ಕ್ಲಾಸಿಫಿಕೇಶನ್ 9 ಅಂತ ತೆಗೆದುಕೊಳ್ಬಹುದು. ನಾವಿಲ್ಲಿ ಮೊದಲನೇದಾಗಿ ತೆಗೆದುಕೊಂಡಿದ್ದಾದಲ್ಲಿ ಅಚ್ಚುರಿರಕ ಅನ್ನತಕ್ಕಂಥ ಒಂದು ಗುರುತನ್ನ ಇಲ್ಲಿ ಹೇಳ್ತಾರೆ. ಅಚ್ಚುರಿದಕ ಅಂತಂದ್ರೆ ಈ 5 ಬೆರಳನ್ನು ಸೇರಿಸಿಬಿಟ್ಟು ಹಣೆಯ ಮೇಲಾಗಬಹುದು, ಇಲ್ಲಾಂದ್ರೆ ಒಂದು ತುಟಿಯ ಮೇಲಾಗಬಹುದು, ಕುತ್ತಿಗೆಯ ಭಾಗದಲ್ಲಾಗಬಹುದು, ಗುರುತು ಬಿಡದೇ ಇರುವ ರೀತಿಯಲ್ಲಿ ಒಂದು ಮುದ್ರೆಯನ್ನು ಒತ್ತತಕ್ಕಂಥದ್ದು. ಅಂದ್ರೆ ಇಲ್ಲಿ ಮುದ್ರೆ ಅನ್ನೋದು ಆಂತರಂಗಿಕವಾಗಿ ಬೀಳ್ತಾ ಇದೆ. ಇಲ್ಲಿ ಪ್ರೇಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಹೆಚ್ಚಾಗಿ ಇಲ್ಲಿ ನೀವು ಕಾಮಕ್ಕಿಂತ ಹೆಚ್ಚಾಗಿ ಇಲ್ಲಿ ಪ್ರೇಮ ಭಾವನೆ ವ್ಯಕ್ತವಾಗ್ತಾ ಇದೆ ಈ ಅಚ್ಚುರಿತಕ ಅನ್ನತಕ್ಕಂಥ ಒಂದು ಮುದ್ರೆಯಲ್ಲಿ. ಯಾಕಂದ್ರೆ ಅಲ್ಲಿ ಗುರುತು ಬೀಳಲ್ಲ, ಉಗುರುಗಳು 5 ಬೆರಳನ್ನು ಸೇರಿಸಿದ್ರು ಸಹ ಆಕೆಗೆ ನೋವಾಗಲ್ಲ, ಇದು ಲಾಂಗ್ ಲಾಸ್ಟಿಂಗ್ ಆಗಿರೋದಿಲ್ಲ ಅಲ್ಲಿ ಬೀಳತಕ್ಕಂಥ ಒಂದು ಗುರುತುಗಳು. ಆದ್ರೆ ಅದರಿಂದ ಬರತಕ್ಕಂಥ ಭಾವನೆ ಇದೆಯಲ್ಲ, ಒಳಗಡೆ ಮನಸ್ಸಿಗೆ ಮುದವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಹಣೆಯ ಒಂದು ಭಾಗವನ್ನು ವಿಶ್ಲೇಷಣೆ ಮಾಡಿದ್ದಾದಲ್ಲಿ ಹೆಂಗಸರು ಸಾಧಾರಣವಾಗಿ ಬೈತಲೆಯನ್ನು ತೆಗೆದುಕೊಳ್ತಾರೆ. ಈ ಬೈತಲೆ ಮಧ್ಯಭಾಗ ಇದೆಯಲ್ಲ, ಇಲ್ಲಿ ಸಿಂಧೂರವನ್ನು ಇಟ್ಕೊಳ್ತಾರೆ. ಇದು ವಿಶೇಷವಾದ ಸ್ಥಾನ ಆಗಿರುತ್ತೆ. ಸೊ ಇಲ್ಲಿ ಒಂದೊಂದು ಸಂದರ್ಭದಲ್ಲಿ ಪ್ರೇಮಾತಿಶಯದಲ್ಲಿ ಗಂಡನಾದ ಒಂದು ಚುಂಬನವನ್ನು ಕೊಡತಕ್ಕಂಥದ್ದು ಇರುತ್ತೆ. ಅದು ಏನನ್ನ ತೋರಿಸುತ್ತೆ ಅಂತಂದ್ರೆ, ನೀನು ನನ್ನ ಜೀವನದಲ್ಲಿ ಬಂದ ನಂತರ ಬದಲಾವಣೆ ಅನ್ನೋದು ಬಂತು, ಪರಿಪೂರ್ಣತೆ ಅನ್ನೋದು ಬಂತು, ಅದಕ್ಕೋಸ್ಕರ ನಾನು ನಿಮಗೆ ಕೊಡ್ತಾ ಇರತಕ್ಕಂಥ ಒಂದು ರೆಕಾಗ್ನಿಷನ್, ಇದು ಒಂದು ಗುರುತಿಸುವಿಕೆ ಅನ್ನೋದನ್ನ ತೋರಿಸುತ್ತೆ. ಮತ್ತು ಆಕೆಯಲ್ಲಿರತಕ್ಕಂಥ ಒಂದು ಸೌಮಂಗಲ್ಯತ್ವವನ್ನ, ಆಕೆಯಲ್ಲಿರತಕ್ಕಂಥ ಒಂದು ಗಾಂಭೀರ್ಯವನ್ನ ಗುರುತಿಸ್ತಕ್ಕಂಥ ವಿಚಾರವೂ ಸಹ ಇದಾಗಿರುತ್ತೆ. ಇಲ್ಲಿಂದ ಆಚೆಗೆ ನಾವು ನೋಡಿದ್ದಾದ್ರೆ ಅರ್ಧಚಂದ್ರ ಅಂತ ಒಂದು ಗುರುತಿನ ಬಗ್ಗೆ ಹೇಳ್ತಾರೆ. ಸೊ ಇದು ಸಾಧಾರಣವಾಗಿ ಏನಂತಂದ್ರೆ, ಈ ಅರ್ಧಚಂದ್ರ ಅನ್ನತಕ್ಕಂಥದ್ದು ಒಂದು ಕುತ್ತಿಗೆ ಮೇಲಾಗಬಹುದು, ಸ್ತನದ ಮೇಲಾಗಬಹುದು, ಅಂದ್ರೆ ಒಂದು ಅರ್ಧಚಂದ್ರಾಕಾರದಲ್ಲಿ ಬರೋ ರೀತಿಯಲ್ಲಿ ಒಂದು ಉಗುರಿನಿಂದ ಅಥವಾ ಒಂದು 2 ಉಗುರಿನಿಂದ ಮಾಡತಕ್ಕಂಥ ಒಂದು ಗುರುತಾಗಿರುತ್ತೆ. ಇದನ್ನೇ ಒಂದರ ಜೊತೆ ಒಂದು ಸೇರಿಸಿದ್ದಾದ್ರೆ ಅರ್ಧಚಂದ್ರಗಳು ಮೇಲೊಂದು ಕೆಳಗೊಂದು ಬರೋ ರೀತಿಯಲ್ಲಿ ಮಾಡಿದ್ದಾದಲ್ಲಿ ಇದಕ್ಕೆ ಮಂಡಲ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಶರೀರದ ಯಾವುದೇ ಭಾಗದಲ್ಲಿ ಒಂದು ಗೆರೆಯನ್ನು ಎಳೆದಿದ್ದಾದಲ್ಲಿ ಇದಕ್ಕೆ ರೇಖಾ ಅಂತ ಕರೀತಾರೆ. ಮುಂದಿನ ಒಂದು ವಿವರಣೆ ತೆಗೆದುಕೊಂಡಿದ್ದಾದಲ್ಲಿ ವ್ಯಾಘ್ರನಖ ಅಂತ ಹೇಳ್ತಾರೆ. ಅಂದ್ರೆ ಒಂದು 3 ಉಗುರುಗಳನ್ನು ಸೇರಿಸಿಬಿಟ್ಟು ಹುಲಿ ಉಗುರಿಗೆ ಒಂದು ಗುರುತು ಬಿಡೋ ರೀತಿಯಲ್ಲಿ ಒಂದು ಗುರುತನ್ನು ಮಾಡತಕ್ಕಂಥದ್ದು, ಇದಕ್ಕೆ ವ್ಯಾಘ್ರನಖ ಅಂತ ಹೇಳ್ತಾರೆ. ಅದನ್ನೇ ಹೆಚ್ಚಿಸ್ತಾ ಹೋಗಿದ್ದಾದ ಪಕ್ಷದಲ್ಲಿ ಒಂದು ವ್ಯಾಘ್ರನಖದ ಪಕ್ಕದಲ್ಲಿ ಮತ್ತೊಂದು, ಅದರ ಪಕ್ಕದಲ್ಲಿ ಮತ್ತೊಂದು, ಈ ರೀತಿ ಬೆಳೆಸ್ತಾ ಹೋಗಿದ ಪಕ್ಷದಲ್ಲಿ ಇದನ್ನು ಮಯೂರ ಪದಕ ಅಂತ ಹೇಳ್ತಾರೆ. ಅಂದ್ರೆ ನವಿಲು ಹೆಜ್ಜೆ ಇಟ್ಟಿರೋ ರೀತಿಯಲ್ಲಿ ಅಂತ ಹೇಳ್ತಾರೆ. ಇದೆಲ್ಲವೂ ಏನಂತಂದ್ರೆ ಮನುಷ್ಯನಲ್ಲಿ ಇರತಕ್ಕಂಥ ಒಂದು ಕ್ರಿಯೇಟಿವಿಟಿಯನ್ನು ತೋರಿಸುತ್ತೆ. ಮುಖ್ಯವಾಗಿ ಯಾಕೆ ಮಾಡ್ಬೇಕು ಅನ್ನೋದಕ್ಕೆ ಮುಂದಿನ ಹಂತದ ವಿವರಣೆಯನ್ನು ಕೊಡ್ತೀನಿ ನಾನು. ಸೊ ಬೇಸಿಕಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಷ್ಟೇ, ಈ ಕ್ರಿಯೇಟಿವ್ನೆಸ್ ಅನ್ನತಕ್ಕಂಥದ್ದು, ಕ್ರಿಯಾತ್ಮಕತೆ, ಕ್ರಿಯಾಶೀಲತೆ ಅನ್ನೋದು ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಯಾರೂ ಇರೋದಿಲ್ಲ ಪ್ರಪಂಚದಲ್ಲಿ. ಅವರು ತೋರಿಸ್ತಕ್ಕಂಥ ಒಂದು ವಿಧಾನಗಳು, ಅದರ ಅಂಶಗಳು ಬೇರೆ ಆಗುತ್ತೆ ಅಷ್ಟೇ. ಪ್ರತಿಯೊಬ್ಬನು ಬೇರೆ ಬೇರೆ ಹಂತದಲ್ಲಿ ಕ್ರಿಯಾಶೀಲತೆಯನ್ನು ತೋರಿಸ್ತಾ ಹೋಗ್ತಾರೆ. ಕಾಮದ ವಿಚಾರ ಬಂದಾಗ ಎಲ್ಲರೂ ಕ್ರಿಯೇಟಿವ್ ಆಗಿ ಹೋಗ್ತಾರೆ. ಇದು ವಿಶೇಷ. ಮಯೂರ ಪದಕ ಅನ್ನೋ ಒಂದು ಗುರುತಿನ ನಂತರ ನೋಡಿದ್ದಾದಲ್ಲಿ ಶಶಪ್ಲುತಕ ಅನ್ನ ಮತ್ತೊಂದು ಗುರುತಿನ ಬಗ್ಗೆನೂ ಹೇಳ್ತಾರೆ. ಶಶ ಅಂತಂದ್ರೆ ಮೊಲ, ಮೊಲ ಜಿಗಿಯೋ ರೀತಿನಲ್ಲಿ, ಮೊಲ ಜಿಗಿಯೋ ಏನಾಗುತ್ತೆ ಅಂದ್ರೆ ಒಂದು ಹೆಜ್ಜೆಗೂ ಮತ್ತೊಂದು ಹೆಜ್ಜೆಗೂ ಅಂತರ ಇರುತ್ತೆ, ಆ ರೀತಿಯಲ್ಲಿ ಗುರುತುಗಳನ್ನು ಮಾಡತಕ್ಕಂಥದ್ದು. ಶರೀರದ ಹಲವಾರು ಭಾಗಗಳಲ್ಲಿ ಜಿಗಿದಾಟವನ್ನು ತೋರಿಸೋದಕ್ಕೆ ಈತ ಒಂದು ಶಶಪ್ಲುತಕ ರೀತಿಯಲ್ಲಿ ಗುರುತುಗಳನ್ನ 3 ಬೆರಳು ಇಲ್ಲ 5 ಬೆರಳುಗಳನ್ನು ಸೇರಿಸಿ ಮಾಡತಕ್ಕಂಥದ್ದು. ಆಕೆನೂ ಮಾಡಬಹುದು, ಈಗಾನೇ ಮಾಡಬೇಕು ಅಂತ ಏನಿಲ್ಲ, ನಾನು ಉದಾಹರಣೆಗೋಸ್ಕರವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಂತರದು ಉತ್ಪಲ ಪತ್ರಕ ಅಂತ ಮತ್ತು ಸ್ಮರಣೀಯಕ ಅಂತ ಈ 9 ವಿಧಾನದ ಬಗ್ಗೆ ಹೇಳ್ತಾರೆ. ಈ ಉತ್ಪಲ ಪತ್ರಕ ಅಂತಂದ್ರೆ ತಾವರೆ ಎಲೆ ರೀತಿಯಲ್ಲಿ ಒಂದು ಗುರುತನ್ನು ಮಾಡತಕ್ಕಂಥದ್ದು. ಸ್ಮರಣೀಯಕ ಅಂತಂದ್ರೆ ಒಂದು ಸುದೀರ್ಘ ಕಾಲಕ್ಕೋಸ್ಕರವಾಗಿ ಈತ ತನ್ನ ಪತ್ನಿಯಿಂದ ದೂರ ಇರತಕ್ಕಂಥ ಸಂದರ್ಭ ಬಂದಾಗ ಈತನ ಒಂದು ನೆನಪಿನ ಕುರುಹವಾಗಿ ಕೊಡತಕ್ಕಂಥ ಒಂದು ನಖಕ್ಷತ, ಇದಕ್ಕೆ ಸ್ಮರಣೀಯಕ ಅಂತ ಹೇಳ್ತಾರೆ. ಅಂದ್ರೆ ಒಂದು 3 ತಿಂಗಳುಗಳ ಕಾಲ ಈತ ದೂರ ಇರ್ತಾನೆ ಅಂದ್ರೆ 3 ಗೆರೆಗಳನ್ನ ಆಕೆಗೆ ಮಾತ್ರ ಗೊತ್ತಾಗುವ ಯಾವುದೋ ಒಂದು ಶರೀರದ ಭಾಗದಲ್ಲಿ ಈತ ಎಳೆದು ಬಿಟ್ಟು ಹೋಗಿರ್ತಾರೆ. ಆ ಗೆರೆಗಳು 8 ದಿವಸಗಳ ಕಾಲ ಇರುತ್ತೆ ಶರೀರದಲ್ಲಿ. ಅಲ್ಲಿ ನೋವಾಗಲ್ಲ, ರಕ್ತಸ್ರಾವವಾಗೋದಿಲ್ಲ, ಗಾಯವಾಗೋದಿಲ್ಲ, ಗುರುತಿರುತ್ತೆ, ನೆನಪಿರುತ್ತೆ, ಮಾಧುರ್ಯ ಇರುತ್ತೆ. ಇದು ವಿಶೇಷ. ಆ 3 ತಿಂಗಳುಗಳನ್ನು ಆ ಒಂದು ಗೆರೆಗಳನ್ನು ನೋಡ್ತಾ ನನ್ನ ಗಂಡ ಬರತಕ್ಕಂಥ ಒಂದು ಸಮಯ ಹತ್ತಿರವಾಗ್ತಾ ಇದೆ, ನಾನು ಅವನ ಜೊತೆ ಸಮಾಗಮ ಮಾಡ್ತಕ್ಕಂಥ ಒಂದು ಸಮಯ ಸನ್ನಿಹಿತವಾಗ್ತಾ ಇದೆ ಅನ್ನೋ ಮಧುರವಾದ ಭಾವನೆಗಳನ್ನು ಹೆಚ್ಚಾಗಿ ತುಂಬಿಸ್ಕೊಳ್ತಾ ಹೋಗ್ತಾರೆ. ದೂರ ಇದ್ರೂ ಸಹ ವಿರಹ ಅನ್ನೋದು ಕಡಿಮೆ ಆಗುತ್ತೆ, ಇಬ್ಬರ ನಡುವೆ ಇರತಕ್ಕಂಥ ಪ್ರೇಮ ಅನ್ನೋದು ಗಟ್ಟಿ ಆಗ್ತಾ ಹೋಗುತ್ತೆ. ಇದಕ್ಕೆ ಇವೆಲ್ಲವನ್ನು ಸಹ ಬಳಸ್ತಾರೆ. ಇದಲ್ಲದೆ ಒಂದು ಪಕ್ಷಿಗಳ ಚಿತ್ರ ಬಳಸ್ತಕ್ಕಂಥದ್ದು,
ಹೂವಿನ ವಿನ್ಯಾಸ ಬಿಡಿಸ್ತಕ್ಕಂಥದ್ದು ಮತ್ತು ಒಂದು ಚಿತ್ರ ವಿಚಿತ್ರವಾದಂಥ ಒಂದು ಶೈಲಿಗಳನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ಇರುತ್ತೆ. ಇದೆಲ್ಲ ಮಾಡಬೇಕಾದ್ರೆ ಕುಶಲಕರ್ಮಿಗಳಾಗಿರ್ಬೇಕಾಗುತ್ತೆ, ಕುಶಲ ಕಾಲುಗಳಾಗಿರ್ಬೇಕಾಗುತ್ತೆ. ಹೇಗೆ ಒಂದು ಎಕ್ಸಾಮ್ನಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ನಾವು 10 ಪ್ರಶ್ನೆಗಳನ್ನು ಕೊಟ್ಬಿಟ್ಟು ನೀವು ಇದರಲ್ಲಿ ಆನ್ಸರ್ ಏನು 8 ಅಂತ ಕೊಟ್ಟರೆ ಅದರಲ್ಲಿ 8 ಪ್ರಶ್ನೆಗಳ ಉತ್ತರ ಕೊಟ್ಟು ಬರತಕ್ಕಂಥ ಸಾಧಾರಣವಾದ ವಿದ್ಯಾರ್ಥಿಗಳಾಗಿರ್ತಾರೆ. ಆದರೆ 10ಕ್ಕೂ ಉತ್ತರ ಕೊಟ್ಬಿಟ್ಟು ಚೂಸ್ ಏನಿ 8 ಅಂತ ಹೇಳ್ತಕ್ಕಂಥ ವಿದ್ಯಾರ್ಥಿಗಳು ಒಂದಷ್ಟು ಜನ ಇರ್ತಾರೆ, ಮೇಧಾವಿಗಳು. ಅದಲ್ಲದೆ 11th ಕ್ವಶನ್ ಆನ್ಸರ್ ಮಾಡತಕ್ಕಂತ ಔಟ್ ಆಫ್ ದಿ ಸಿಲಬಸ್ ಕ್ವಶನ್ ಗಳಿಗೆ ಆನ್ಸರ್ ಮಾಡತಕ್ಕಂಥ ಮೇಧಾವಿಗಳು ಸಹ ಇರ್ತಾರೆ. ಅಂಥವ್ರನ್ನ ಕಾಮಶಾಸ್ತ್ರದಲ್ಲಿ ಕುಶಲಕರ್ಮಿಗಳು, ಕುಶಲಕಾವಿಗಳು ಅಂತ ಕರೀತಾರೆ. ಅಂದ್ರೆ ಮಹರ್ಷಿಗಳು ಹೇಳಿರತಕ್ಕಂತ ಒಂದು ಡೆಫಿನೇಷನ್ಸ್ ಅಲ್ಲದೆ ಡಿಸೈನ್ಸ್ ಅಲ್ಲದೆ ನಿಮ್ಮದೇ ಆದ ಡಿಸೈನ್ಸ್ ಮಾಡತಕ್ಕಂಥದ್ದು ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಕುಶಲಕರ್ಮಿತನವನ್ನ ತೋರಿಸ್ತಕ್ಕಂಥ ವಿಚಾರ ಇದಾಗಿರುತ್ತೆ. ಸೊ ಎಲ್ಲವೂ ಅಷ್ಟೇ ತುಂಬಾ ಸ್ವಾರಸ್ಯಕರವಾಗಿ ತುಂಬಾ ಒಂದು ರಸಿಕತೆಯಿಂದ ಕೂಡಿರತಕ್ಕಂಥ ವಿಚಾರಗಳಾಗಿರುತ್ತೆ. ನಾವು ಹೇಗೆ ಗ್ರಹಿಸ್ತೀವಿ ಅಷ್ಟು ಅದ್ಭುತವಾಗಿ, ಅಷ್ಟು ಆನಂದಮಯವಾಗಿ ನಮ್ಮ ಜೀವನ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಇದಕ್ಕೂ ಕೂಡ ಇಂಥದ್ದೇ ಸಂದರ್ಭದಲ್ಲಿ ಮಾಡಬೇಕು ಅಥವಾ ಏನಾದರೂ ಉಂಟಾ, ಅಥವಾ ಇಷ್ಟೇ ಪ್ರಮಾಣದಲ್ಲಿ ಮಾಡಬೇಕು ಅಂತ ಏನಾದರೂ ಇದೆಯಾ? ನಕ್ಷತ್ರದ ಒಂದು ಸಂದರ್ಭಗಳ ಬಗ್ಗೆ ನಾನು ಹೇಳಿದ್ದೀನಿ ಹಿಂದೆ. ನಾನು ಯಾವಾಗ ಮಾಡ್ಬೇಕು ಅಂದ್ರೆ ಮೊದಲ ರಾತ್ರಿನಲ್ಲಿ ಮಾಡಲೇಬೇಕು ಕಡ್ಡಾಯವಾಗಿ ಮೊದಲನೇದು. ಎರಡನೇದು ಏನಂತಂದ್ರೆ ಇವರಿಬ್ರು ಬೇರೆ ಪಡತಕ್ಕಂಥ ಒಂದು ಸಂದರ್ಭಗಳು, ಅಂದ್ರೆ ದೀರ್ಘಕಾಲದಲ್ಲಿ ದೂರ ಇರತಕ್ಕಂಥ ಒಂದು ಸಂದರ್ಭಗಳಿದ್ದಾಗ ಮತ್ತು ಈ ಒಂದು ಕೆಲವೊಂದು ಸಂದರ್ಭಗಳು ಬಂದಾಗ ಈ ನಕ್ಷತ್ರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಪ್ರೇಮೋದ್ರೇಕ ಕಾಮೋದ್ರೇಕವಾದಾಗ ಇದನ್ನು ಮಾಡಬಹುದು, ಯಾವುದೇ ಅಡ್ಡಿ ಇಲ್ಲ ಅಂತಾನು ಹೇಳ್ತಾರೆ. ಇದು ಅಷ್ಟೇ ಚಂಡವೇಗಿಗಳಿಗೆ ಹೇಳಿರ್ತಕ್ಕಂಥದ್ದು. ಮಧ್ಯಮ ವೇಗಿಗಳು ಮತ್ತು ಒಂದು ಮಂದ ವೇಗಿಗಳು ಇದನ್ನು ಪ್ರಯೋಗ ಮಾಡಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯಿರಿ. ಇದರ ಜೊತೆನಲ್ಲಿ ಇನ್ನೂ ಬಹಳ ಮುಖ್ಯವಾಗಿರತಕ್ಕಂಥದ್ದು ಏನಂತಂದ್ರೆ ಮುಂದೆ ಬರುತ್ತೆ ದೇಶೋಪಚಾರ ಪ್ರಕರಣ ಅಂತ ನಾವು ಹಿಂದೆನೂ ಸಹ ಹೇಳಿದ್ದೀವಿ. ಕೆಲವೊಂದು ಸಂಸ್ಕೃತಿಗಳಲ್ಲಿ ಕೆಲವೊಂದು ಗ್ರಾಹ್ಯವಾಗಿರುತ್ತೆ, ಸಮ್ಮತವಾಗಿರುತ್ತೆ. ಕೆಲವೊಂದು ಸಂಸ್ಕೃತಿಗಳಲ್ಲಿ ಅದು ಗ್ರಾಹ್ಯವಲ್ಲದೆ ಇರುತ್ತೆ. ಹಾಗಾಗಿ ನಿಮ್ಮ ಸಂಗಾತಿಯ ಒಂದು ಮನಸ್ಥಿತಿ, ಆಕೆಯ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇದನ್ನ ಮೊದಲು ನೋಡ್ಕೋಬೇಕಾಗುತ್ತೆ. ನೀವು ಆಕೆ ಬೆಳೆದು ಬಂದಂತಹ ವಾತಾವರಣ, ಆಕೆಯ ಒಂದು ಕೌಟುಂಬಿಕವಾದಂತಹ ಒಂದು ಹಿನ್ನೆಲೆ, ಇದೆಲ್ಲವೂ ಸಹ ಆಕೆಗೆ ಇದು ಸಮ್ಮತ ಅನ್ನೋ ಭಾವನೆಯನ್ನು ಮೂಡಿಸಿದ್ರೆ ನೀವು ಮಾಡಬಹುದು. ಇಲ್ಲಿ ಹೋದ ಪಕ್ಷದಲ್ಲಿ ಆಕೆಯ ಭಾವನೆಗಳನ್ನ ಗೌರವಿಸಬೇಕು ಅನ್ನೋದು ಇಲ್ಲಿ ಮುಖ್ಯವಾದ ವಿಚಾರ. ಓಕೆ ಗುರುಜಿ, ಇವತ್ತು ನಕ್ಷತ್ರದ ವಿಧಿಗಳು ಹಾಗೆ ನಕ್ಷತ್ರದ ವಿಧಾನಗಳು ಇದರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರೆ, ಹಾಗೆ ಅದರ ಮಹತ್ವ ಕೂಡ ಎಷ್ಟು ಇರುವಂತದ್ದು, ಜೀವನದಲ್ಲಿ ಹೇಗೆ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಭದ್ರಂ ಕಲ್ಯಾಣ ಮಂಗಳಂ ಶಿವಂ ಶುಭಂ ಶೋಭನಂ ಹರಿ ಓಂ ಸ್ವಸ್ತಿ. ನೋಡ್ತಾರಲ್ಲ ವೀಕ್ಷಕರೇ, ಸಂಭೋಗ ಅನ್ನುವಂಥದ್ದು, ಸಂಭೋಗದ ಮುಂಚೆ ಫೋರ್ ಪ್ಲೇ ಅನ್ನುವಂಥ ಇನ್ನು ಮಹತ್ವದ ಘಟ್ಟ ಇದೆ. ಅದರ ಒಂದು ಆಚೆಚೆ ಬರುವಂತಹ ಎಲ್ಲ ವಿಚಾರಗಳಿಗೂ ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳೋದು. ಯಾಕೆ ಅಂದ್ರೆ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ಸಂಭೋಗದ ತೃಪ್ತಿ, ಲೈಂಗಿಕ ಜೀವನದ ಸುಖ ಸಂತೋಷ ಇನ್ನು ಇಮ್ಮಡಿಯಾಗುತ್ತೆ ಅನ್ನುವಂಥದ್ದು. ಪ್ರತಿಯೊಂದು ಗಂಡು ಹೆಣ್ಣು ಜೋಡಿ ದಂಪತಿಗಳು ಇದನ್ನ ಅಳವಡಿಸ್ಕೊಳ್ಳಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದರ ಒಂದು ಫಲವನ್ನ ನೀವೇ ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ.